ನನ್ ಕೇಳಿದ್ರೆ ನಾನು ಏನೇ ಹೇಳಲಿ ಅತ್ತೆ ಅವಳು ಬರೋದಕ್ಕಿನ್ನೂ ಒನ್ ಅವರ್ ಆಗತ್ತೆ ಒನ್ ಅವರ್ ಯಾಕಪ್ಪ ಅವಳು ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಯಾವ್ಯಾವ ಡಬ್ಬದಲ್ಲಿ ಯಾವ್ಯಾವ ಸಾಮಾನು ಇದೆ ಅನ್ನೋದೇ ಮರ್ತು ಹೋಗಿದ್ದಾಳೆ ಏನ್ ಅಳಿ ಅಂದ್ರೆ ನೀವು ಹೇಳ್ತಾ ಇರೋದು ಬಿಂದು ಅಬ್ಸೆಂಟ್ ಮೈಂಡೆಡ್ ಆಗಿಬಿಟ್ಟಿದಾಳ ಮಾವ ಅವಳು ಮೈಂಡ್ ಇಲ್ಲಿದ್ರೆ ತಾನೇ ಅಬ್ಸೆಂಟ್ ಮೈಂಡೆಡ್ ಆಗೋಕೆ ಅವಳಿಗೆ ಹಗಲು ರಾತ್ರಿ ಆಫೀಸ್ ದೇ ಚಿಂತೆ ವಿಪರೀತ ಕೆಲಸ ಅವಳು ಅಡುಗೆ ಮಾಡಿ ಕನಿಷ್ಠ ಒಂದು ವರ್ಷ ಆಯ್ತು ಗೊತ್ತಾ ನಿಮಗೆ ಅಂದ್ರೆ ಈ ಮನೆಯಲ್ಲಿ ನೀನೇ ಕುಕ್ ಆಗಿಬಿಟ್ಟಿದ್ಯಾ ಹೂಮಾವ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ರಾತ್ರಿ ಸಪ್ಪರ್ ವರೆಗೂ ನಂದೇ ನಡಪಕ ಈ ಮನೆಯಲ್ಲಿ ಹಾಗಾದ್ರೆ ನಿಂದು ನಂತರನೇ ಎಕ್ಸ್‌ಪೀರಿಯನ್ಸ್ ಅರೆ ಮಾವ ಅಂದ್ರೆ ನೀವು ನಿಂದು ಬರೆ ತಿಂಡಿ ಮಾಡೋದು ಅಡಿಗೆ ಮಾಡೋದು ನಂದ ಇಷ್ಟೇ ಅಲ್ಲ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಇನ್ನು ಏನೇನೋ ಅಣ್ಣಂದ್ರೆ ಮುಂದೆ ಅಂದ್ರೆ ಇವಳದೇನೂ ತಪ್ಪಿಲ್ಲ ಯಾಕೆಂದ್ರೆ ಇವಳಿಗೆ ಏನು ಮಾಡಕ್ಕೆ ಬರ್ತಿರಲಿಲ್ಲ ನಾನು ಎಲ್ಲ ಹೇಳ್ಕೊಟ್ಟಿದ್ದು ಅಲ್ವೇನೆ ಸಾಕ್ ಸಾಕ್ ನಿಲ್ಸ್ರಿ ಅಣ್ಣಂದ್ರೆ ನಿಮ್ಮ ಮಾವ ಬರೀ ಸುಳ್ಳು ಹೇಳ್ತಾರೆ ಇವರ ಮಾತನ್ನ ನೀವು ನಂಬಲೇ ಬೇಡಿ ಅಮ್ಮ ಕೊಡಮ್ಮ ಡ್ಯಾಡಿ ಯಾ ಏನು ತುಂಬಾ ಡೀಪ್ ಆಗಿ ಡಿಸ್ಕಷನ್ ನಡೀತಾ ಇದೆ ನೋಡಮ್ಮ ನಿಮ್ಮ ಅಪ್ಪ ಹೇಳ್ತಿದ್ದಾರೆ ನನಗೆ ಅಡಿಗೆ ಮಾಡೋಕೆ ಬರಲ್ವಂತೆ ಯಾಕಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಹಾಗೇನಿಲ್ಲಮ್ಮ ಸುಮ್ಮನೆ ಟೈಮ್ ಪಾಸ್ ಅಜಯ್ ಅವನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದ ನಾನು ನನ್ನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೆ ಹೌದಾ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಅಂದ್ರೆ ನನ್ನ ಬಗ್ಗೆನಾ ಏ ಅಜಯ್ ಯು ಕೋತಿ ನೋಡಿದ್ರಾ ನಮ್ಮನೆ ಟ್ಯೂಬ್ ಲೈಟ್ ನಾ ಅಂದ ಹಾಗೆ ಮಾವ बिंदु प्लीज ओके नमस्कार नमस्ते यार अंत ಗೊತ್ತಾಗಲಿಲ್ಲ ನನ್ನ ಹೆಸರು ಸುಮತಿ ಭಟ್ ಅಂತ ಓ ನಾವು ಬಾಂಬೆ ಇದ್ವಿ ಮೊನ್ನೆಷ್ಟು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಇಲ್ಲ ಪಕ್ಕದ ಮನೆಯಲ್ಲೇ ಇರೋದು ಪ್ಲೀಸ್ ಜಿಮಿಟ್ ಯು ಬನ್ನಿ ಮನೆಗೆ ಇಲ್ಲ ಇನ್ನೊಂದು ಸತಿ ಬರ್ತೀನಿ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತಲ್ಲ ಹೆಲ್ಪ್ ಏನು ಹೇಳಿ ನಮ್ಮನೆ ಪವರ್ ಕಟ್ ಆಗಿಬಿಟ್ಟಿದೆ ಎಲೆಕ್ಟ್ರಿಸಿಟಿ ಬೋರ್ಡ್ ಫೋನ್ ನಂಬರ್ ಇದ್ರೆ ಕೊಡಿ ಕಂಪ್ಲೀಟ್ ಕೊಡಕ್ಕೆ ಈಜಿ ಆಗುತ್ತೆ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ ಏನಾದರೂ ಮೈನರ್ ಪ್ರಾಬ್ಲಮ್ ಇದ್ರೆ ಅವರೇ ನೋಡ್ತಾರೆ ನಾನು ಹೋಗಿ ಅವರನ್ನ ಕಳಿಸ್ತೀನಿ ಸರಿ ಕರೆಕ್ಟ್ ಮಾವ ನೀವು ಹೇಳಿದ್ದು ಎಸ್ ಅಜ್ಜಿ ಪಕ್ಕದ ಮನೆಯಲ್ಲಿ ಯಾರೋ ಹೊಸಬ್ರು ಬಂದಿದ್ದಾರೆ ಅವರ ಮನೆಯಲ್ಲಿ ಪವರ್ ಇಲ್ವಂತೆ ಏನು ಅಂತ ಹೋಗಿ ನೋಡ್ಕೊಂಡ್ವಾ ಮಾವ ಒಂದು ನಿಮಿಷ ಬಂದೆ ಹೋಗಪ್ಪ ಬನ್ನಿ ಇಲ್ಲಿ ಇದೆ ನೋಡಿ ಓಕೆ ಏನು ಕಾಣಿಸ್ತಾನೆ ಇಲ್ಲ ಸಾರಿ ಟಾರ್ಚರ್ ಏನಾದ್ರೂ ಇದೆಯಾ ಅಯ್ಯೋ ಮೊನ್ನೆ ತಾನೇ ಶಿಫ್ಟ್ ಆದ್ವಲ್ಲ ಎಲ್ಲ ಪ್ಯಾಕಿಂಗ್ ಅಲ್ಲೇ ಇದೆ ಒಂದು ನಿಮಿಷ ಇರಿ ಕ್ಯಾಂಡಲ್ ತರ್ತೀನಿ ಸರಿ ನಾವು ಬಂದಿದ್ದ ದಿನನೇ ನಮ್ಮ ಯಜಮಾನರು ಬಿಸ್ನೆಸ್ ಟೂರ್ ಮೇಲೆ ಹೋದ್ರು ಅವ್ರು ಟೂರ್ ಮೇಲೆ ಜಾಸ್ತಿ ಇರ್ತಾರೆ ಐ ಸಿ ಓ ಟ್ರಿಪ್ ಆಗಿದೆ ಏನಾಗಿತ್ತು ಏನಿಲ್ಲ ವೋಲ್ಟೇಜ್ ಜಾಸ್ತಿ ಆದ್ರೆ ಈ ಬಟನ್ ಆಟೋಮ್ಯಾಟಿಕ್ ಆಗಿ ಆಫ್ ಆಗಿಬಿಡುತ್ತೆ ಇವಾಗ ಸರಿ ಇದೆ ಬಿಡಿ ತುಂಬಾ ಥ್ಯಾಂಕ್ಸ್ ಕಾಫಿ ತಗೊಳ್ತೀರಾ ಇಲ್ಲ ಬೇಡ ಬಿಡಿ ನಮ್ಮ ಅತ್ತೆ ಮಾವ ಬಂದಿದ್ದಾರೆ ನಾ ಹೋಗಬೇಕು ನೀವು ತುಂಬಾ ಚೆನ್ನಾಗಿ ಕೊಡಲು ನುಡಿಸ್ತೀರಾ ಥ್ಯಾಂಕ್ ಯು ಮೆನ್ಷನ್ ಬಿಂದು ವಿಶೇಷ ಏನಿಲ್ವೇನಮ್ಮ ನಾನು ಹೇಳಿದ್ದು ನಿನ್ನ ಕಿವಿಗೆ ಬಿತ್ತಾ ಏನಮ್ಮ ವಿಷಯ ಇನ್ನೊಂದು ಆರು ತಿಂಗಳಲ್ಲಿ ನನಗೆ ಪ್ರಮೋಷನ್ ಸಿಗುತ್ತೆ ನಾನು ಪ್ರಾಜೆಕ್ಟ್ ಲೀಡರ್ ಆಗ್ತೀನಿ ನನ್ನ ಕೈ ಕೆಳಗೆ 8 ಜನ ಕೆಲಸ ಮಾಡ್ತಾರೆ ನಾನು ನಿನ್ನ ಪ್ರಮೋಷನ್ ಬಗ್ಗೆ ಕೇಳ್ತಾ ಇಲ್ಲ ನನ್ನ ಪ್ರಮೋಷನ್ ಬಗ್ಗೆ ನಿನಗೆ ಏನು ಪ್ರಮೋಷನ್ ಬೇಕಮ್ಮ ನಾನು ಅಜ್ಜಿ ಆಗೋದು ಯಾವಾಗ ನೀನು ಯಾಕಮ್ಮ ಅಜ್ಜಿ ಆಗಬೇಕು ಈಗಲೇ ಎಷ್ಟು ಗ್ಲಾಮರ್ ಆಗಿದ್ಯಾ ಹೋಗೆ ನಾನು ಏನೋ ಹೇಳಿದ್ರೆ ನೀನು ಇನ್ನೇನೋ ಹೇಳ್ತೀಯ ನನಗೆ ಸದ್ಯಕ್ಕೆ ಮೊಮ್ಮಗು ಬೇಕು ಅಮ್ಮ ಪ್ಲೀಸ್ ಇನ್ನೂ ಒಂದು ವರ್ಷ ಈ ಟಾಪಿಕ್ ಎತ್ತಬೇಡಮ್ಮ ಈಗೇನಿದ್ರು ನನ್ನ ಕೆರಿಯರ್ ಬಗ್ಗೆ ಯೋಚನೆ ಫ್ರೀ ಆದಾಗ ಮಗು ಬಗ್ಗೆ ಯೋಚನೆ ಪ್ಲೀಸ್ ಮಾ ಸರಿ ಅಮ್ಮ ನಿನ್ನಿಷ್ಟ ಯಾವ ವಯಸ್ಸಿನಲ್ಲಿ ಏನಾಗಬೇಕು ಅದಾದ್ರೇನೆ ಚಂದ ಕಣೆ